السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على سيدنا محمد وآل كل الصحابة أجمعين الفائزين برضا الله، أما بعد. وليس لنا إلا إليك فرارنا، وأين فرار الخلق إلا إلى الرسل. وقال رسول الله صلى الله عليه وسلم: الساعي على الأرملة والمساكين كالمجاهد في سبيل الله. ಪ್ರೀತಿಯ ಸಭಿಕರೇ, ನಾವಿಂದು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರುವಂತಹ ಒಂದು ರಸ ನಿಮಿಷವಾಗಿದೆ ಇದು. ಕಾರಣ, ಕಳೆದ 22 ವರ್ಷಗಳ ಮುಂಚೆ 1994 ಕೇವಲ 11 ಮಂದಿ ಅನಾಥ ಮಕ್ಕಳಿಂದ ಪ್ರಾರಂಭಗೊಂಡ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಹಬೀಬ್ನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮದೀನಾ ಮುನವ್ವರದ ಆ ಫೇಮಸ್ ಪ್ರಸಿದ್ಧವಾದ ಆ ನಾಡಿನ ನಾಮದಿಂದ ಕಂಗೊಳಿಸುವಂತಹ ನಮ್ಮ ಸಂಸ್ಥೆ, ಆ ಸಂಸ್ಥೆಯಿಂದ ಕೇವಲ ಅನಾಥಾಶ್ರಯಕ್ಕೆ ಮಾತ್ರ ಸೀಮಿತವಾಗದೆ, ನಿರ್ಗತಿಕ ಮಂದಿರಕ್ಕೆ ಮಾತ್ರ ಸೀಮಿತವಾಗದೆ, ಅದೇ ರೀತಿಯಲ್ಲಿ ಮುತಾಲಿಮ್ಗಳಿಗೆ ಕಲಿಸುವಂತಹ ದರ್ಸ್ಗಳಿಗೆ ಮಾತ್ರ ಸೀಮಿತವಾಗದೆ, ಇಂದು ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ನೀಡುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆದ ಒಂದು ಮಹಾನ್ ವಿದ್ಯಾ ಸಮುಚ್ಚಯವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿರುವಂತಹ ಯೂನಿವರ್ಸಿಟಿಯಾಗಿ ಅಲ್ ಮದೀನಾ ಪರಿವರ್ತಿತವಾಗುತ್ತಾ ಇದೆ. ಅದಕ್ಕಿರುವಂತಹ ಏಕೈಕ ಕಾರಣವೇನೆಂದರೆ, ಇಂದು ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಪ್ರಸಿದ್ಧರಾದ ಸದಸ್ಯರಾಗಿ ಕೇರಳದಲ್ಲಿ ಒಂದು ಪುಸ್ತಕ ಪ್ರಕಟವಾದಂತಹ ಸಂದರ್ಭ, ಸಮಸ್ತೆಯುಡೆ 40 ಮುತ್ತುಗಳ್ ಎಂಬ ಆ ಒಂದು ಪುಸ್ತಕದಲ್ಲಿ ಶೈಖುನ ವ ಮುರ್ಷಿದುನ ತಾಜುಲ್ ಉಲಮಾ ಕದ್ದಸಲ್ಲಾಹು ತಆಲಾ ಸರ್ರಹುಲ್ ಅಜೀಜ್ ರವರ ಹೆಸರನ್ನು ಕಾಣುವಾಗ, ಶೈಖುನ ಸುಲ್ತಾನುಲ್ ಉಲಮಾ ಕಮರುಲ್ ಉಲಮಾ ಕಾಂದವರ ಮುಸ್ತಾದರ ಹೆಸರನ್ನು ಕಾಣುವಾಗ, ಆ ಪುಸ್ತಕದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ, ನಮ್ಮೆಲ್ಲರ ಆತ್ಮೀಯ ನಾಯಕರಾದ ಕೊಡಗು ಜಿಲ್ಲಾ ಮುಷಾವರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯ್ಯತುಲ್ ಉಲಮಾದ ನಾಯಕರು, ಅದೇ ರೀತಿಯಲ್ಲಿ ಕೇರಳ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಅದೇ ನಾಯಕರಾಗಿ ರೂಪೀಕೃತಗೊಂಡ ನಮ್ಮೆಲ್ಲರ ಆತ್ಮೀಯ ನಾಯಕ ಅಲ್ ಮದೀನಾದ ಸಾರಥಿ ಅಲ್ ಮದೀನಾದ ಶಿಲ್ಪಿ ಶೈಖುನ ಅಬ್ಬಾಸ್ ಉಸ್ತಾದ್, ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ನೀವು ಚಿಂತಿಸಬೇಕು ಸಹೋದರರೇ, ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇದ್ದೇನೆ. ಹಬೀಬ್ನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅದೇ ಅಹ್ಲು ಬೈತಿ ಕಸಫೀನತಿ ನೂಹಿನ್ ಅಲೈಹಿ ಸಲಾಂ, ಮೈ ಕಮ್ಯುನಿಟಿ ಮೈ ಫ್ಯಾಮಿಲಿ ದೇ ಆರ್ ಲೈಕ್ ದಿ ಶಿಪ್ ದಿ ಮೆಂಬರ್ಸ್ ಆಫ್ ದಿ ಶಿಪ್ ಆಫ್ ಪ್ರೊಫೆಟ್ ನೂಹ್ ಅಲೈಹಿ ಸಲಾಂ, ನನ್ನ ಕುಟುಂಬ ಅದು ನೂಹ್ ನಬಿ ಅಲೈಹಿ ಸಲಾಂರ ಹಡಗಿನಂತೆ, ಆ ಹಡಗಿನಂತೆ ನನ್ನ ಕುಟುಂಬಕ್ಕೆ ಪ್ರಸಿದ್ಧಿ ಇದೆ, ಅವರಿಗೆ ಸ್ಥಾನವಿದೆ, ಅವರಿಗೆ ಶ್ರೇಷ್ಠವಾದಂತಹ ಸ್ಟ್ಯಾಂಡರ್ಡ್ ಇದೆ. ಆ ಪ್ರವಾದಿ ಕುಟುಂಬವನ್ನು ಉಸ್ತಾದರು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾರೆಂದು ಗೊತ್ತೇ. ಕಳೆದ ಬಾರಿ ಉಸ್ತಾದರು ದುಬೈಗೆ ಯಾತ್ರೆಗೆ ಇದ್ದಂತಹ ಸಂದರ್ಭ, ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿ ಬಹುಮಾನ್ಯರಾದ ಸಯ್ಯದನ ಕೂರತ್ತಂಗಲ್ ರವರನ್ನು ಅವಹೇಳಿಸುವಾಗ, ಆತನ ಒಂದೇ ಒಂದು ರೂಪಾಯಿಯನ್ನು ಕೂಡ ಉಸ್ತಾದರು ಸ್ವೀಕರಿಸಲಿಕ್ಕೆ ಹೋಗಲಿಲ್ಲ. ಕಾರಣ, ಹಬೀಬ್ನ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲಿನ ಅಗಾಧವಾದ ಪ್ರೀತಿ, ಅಗಾಧವಾದ ಪ್ರೇಮ, ಪ್ರವಾದಿ ಕುಟುಂಬದ ಮೇಲಿನ ಪ್ರೀತಿ. ಇಂದು ನಾವು ಚಿಂತಿಸಬೇಕು ಸಹೋದರರೇ, ಕರ್ನಾಟಕದಲ್ಲಿರುವಂತಹ ಅದೆಷ್ಟೋ ವ್ಯಕ್ತಿಗಳು ಅವರಿಗೆ ಮಾರಕವಾದ ರೋಗವಾದಾಗ, ಕೇರಳದಲ್ಲಿರುವ ಅದೆಷ್ಟೋ ವ್ಯಕ್ತಿಗಳು ಮಾರಕವಾದ ರೋಗವಾದಾಗ, ವಿದೇಶದಲ್ಲಿರುವ ಸೌದಿಯಲ್ಲೂ ದುಬೈನಲ್ಲೂ ಕತ್ತರ್ನಲ್ಲೂ ಇರುವ ಅದೆಷ್ಟೋ ವ್ಯಕ್ತಿಗಳು ಅವರ ಕುಟುಂಬಕ್ಕರಿಗೆ ರೋಗವಾದಾಗ, ಶೈಖುನ ಉಸ್ತಾದರಿಗೆ ಫೋನ್ ಮಾಡಿ ಹೇಳುತ್ತಾರೆ, ಅಲ್ ಮದೀನಾದಲ್ಲಿರುವ ಮಜ್ಲಿಸ್ನಲ್ಲಿ ದುಆ ಮಾಡಬೇಕು. ನಮ್ಮ ಸಂಸ್ಥೆ ಅಲ್ಹಮ್ದುಲಿಲ್ಲಾಹ್ ಎಷ್ಟೋ ರೋಗಿಗಳ ರೋಗ ಶಮನವನ್ನು ಮಾಡಿದ ಕೀರ್ತಿಯನ್ನು ಹೊಂದಿದಂತಹ ಸಂಸ್ಥೆಯಾಗಿದೆ ಅಲ್ ಮದೀನಾ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಂದು ಮಲಾಜ್ ಕಮಿಟಿಯವರು ಈ ಒಂದು ಬಿಲ್ಡಿಂಗ್ ಅನ್ನು ನಮಗೆ ನಿರ್ಮಾಣ ಮಾಡಿಕೊಡುವಾಗ, ಮತ್ತೊಂದು ಕಡೆ ಅಲ್ ಮದೀನಾದ ಸಮೀಪದಲ್ಲೇ ದಮಾಮ್ ಟವರ್ ಅನ್ನು ಸೌದಿ ಅರೇಬಿಯಾದ ದಮಾಮ್ನಲ್ಲಿರುವಂತಹ ನಮ್ಮ ಕಾರ್ಯಕರ್ತರು ಅಲ್ ಮದೀನಕ್ಕೆ ಬೇಕಾಗಿ ಅಹೋರಾತ್ರಿ
ದುಡಿಯುವ ನಮ್ಮ ಕಾರ್ಯಕರ್ತರು ಅವರು ನಿರ್ಮಾಣ ಮಾಡಿಕೊಡುವಾಗ ಕೇವಲ ಸೌದಿಯಲ್ಲಿ ಮಾತ್ರವಲ್ಲದೆ, ದುಬೈಯಲ್ಲಿ ಮಾತ್ರವಲ್ಲದೆ, ಖತ್ತರ್ನಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ದೇಶಗಳಲ್ಲಿ ಅಲ್ಮದೀನಕ್ಕೆ ಬೇಕಾಗಿ ಅಹೋರಾತ್ರಿ ದುಡಿಯುವ ಪ್ರೀತಿಯ ಕಾರ್ಯಕರ್ತರೇ, ಆನ್ಲೈನ್ ನಲ್ಲಿ ನೀವು ನಮ್ಮ ಮಾತನ್ನು ಕೇಳುವುದಾರೆ, ನೀವು ಚಿಂತಿಸಬೇಕು. ಪ್ರತಿ ದಿವಸ ಶೈಖುನ ಉಸ್ತಾದರ ನೇತೃತ್ವದಲ್ಲಿ ನಡೆಯುವಂತಹ ಬೆಳಿಗ್ಗೆ ಸುಬಹ್ ನಮಾಜಿನ ಬಳಿಕ ಯಾಸೀನ್ ಮಜ್ಲಿಸ್, ಸಲಾತ್ ಮಜ್ಲಿಸ್, ದುವಾ ಮಜ್ಲಿಸ್, ನಾರಿಯತ್ ಸಲಾತ್ ಮಜ್ಲಿಸ್, ಆ ಮಜ್ಲಿಸ್ನಲ್ಲಿ ಬಹುಮಾನ್ಯರಾದ ಶೈಖುನ ಉಸ್ತಾದರ ದುವಾದ ಬಳಿಕ ಒಂದು ಅನಾಥ ಮಗು ದುವಾ ಮಾಡುತ್ತದೆ. ಅಲ್ಲಾಹುವೇ, ಞಂಗಳುಡ ಸ್ಥಾಪನತ್ತಿನ ಸ್ನೇಹಿಕನವರೇ, ನೀ ಸ್ನೇಹಿಕನೇ ಅಲ್ಲಾ, ಅವರ್ಕ್ ನೀ ದೀರ್ಘಾಯಸ್ಸು ನಲ್ಕಣೆ ಅಲ್ಲಾ, ಅವರು ಬಿಸಿನೆಸ್ ಅಲ್ಲಿ ಬರಕತ್ತು ಚೆಯ್ಯನೆ ಅಲ್ಲಾ. ಪ್ರೀತಿಯ ಸಹೋದರರೇ, ನೀವು ಚಿಂತಿಸಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು ಅದೇ, ಐದಾ ಮಾತ ಇಬ್ನು ಆದಮ ಇಂಕತ ಅಮಲುಹು ಇಲ್ಲಾ ಮಿನ್ ಸಲಾತ್ ಸದಕತಿನ್ ಜಾರಿಯಾ ಔ ಇಲ್ಮಿನ್ ಯುಂತಫಉ ಬಿಹಿ ಔ ವಲದಿನ್ ಸಾಲಿಹುನ್. ಬಹುಮಾನ್ಯರಾದ ಶೈಖುನ ಉಸ್ತಾದ್, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ನಾಯಕರು, ಅದೇ ರೀತಿ ಆದ ಬಹುಮಾನ್ಯರಾದ ಹುಸೇನ್ ಸಾದಿ ಉಸ್ತಾದ್ ಮುಂತಾದ ಗಣ್ಯರು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಪ್ರೀತಿಯ ಅದೇ ಮಲಾಸ್ ಕಮಿಟಿಯ ವಿದೇಶದಲ್ಲಿರುವ ಸ್ವದೇಶದಲ್ಲಿರುವ ಕಾರ್ಯಕರ್ತರೇ, ನೀವು ಮಾಡಿದ ಸದಕತುನ್ ಜಾರಿಯ, ಆ ಸದಕತುನ್ ಜಾರಿಯಕ್ಕೆ ಯಾವತ್ತೂ ನಿಮಗೆ ಪ್ರತಿಫಲವಿದೆ. ನೀವು ಮರಣ ಹೊಂದಿದರೂ ಪ್ರತಿಫಲವಿದೆ, ಮರಣ ಹೊಂದಿದರೂ ಅಲ್ಮದೀನಾದಲ್ಲಿ ದುವಾ ಸಮ್ಮೇಳನ ನಡೆಯುತ್ತದೆ, ಯಾವಾಗಲೂ ಕೂಡ ದುವಾ. ಅಲ್ಲಾಹು ಸ್ವೀಕರಿಸಲಿ. ಪ್ರೀತಿಯ ಸಹೋದರರೇ, ಇನ್ಶಾ ಅಲ್ಲಾ ನಮಗಿಲ್ಲಿ ಉಪದೇಶ ಮಾಡಲಿಕ್ಕೆ ಇರುವ ಬಹುಮಾನ್ಯರದ ಹುಸೇನ್ ಸಾದಿ ಉಸ್ತಾದ್ ಇಲ್ಲಿಗೆ ಆಗಮಿಸಿದ್ದಾರೆ. ಒಂದೇ ಒಂದು ಘಟನೆ ಮಾತ್ರ ಈ ಸಂದರ್ಭದಲ್ಲಿ ಬರಕತ್ತಿಗಾಗಿ ಹೇಳುತ್ತೇನೆ. ಎರಡು ತಿಂಗಳ ಮುಂಚೆ ನಮ್ಮ ಅಲ್ಮದೀನಾದ ಮಹಿಳಾ ಶರೀಯತ್ ಕಾಲೇಜಿನಲ್ಲಿರುವ ಒಬ್ಬಳು ಹುಡುಗಿ ಅಲ್ಲಿ ಒಂದು ಚೀಟಿಯನ್ನು ಕೊಡುತ್ತಾಳೆ. ಏನು ಗೊತ್ತೇ, ಅದೇ ಅವರ ಫ್ಯಾಮಿಲಿಯಲ್ಲಿ ಒಬ್ಬರ ಹೊಟ್ಟೆಯಲ್ಲಿ ಈಗ ಎಲ್ಲರಿಗೂ ಶುರುವಾಗಿದೆ ಹೊಟ್ಟೆಯಲ್ಲಿ ಗಡ್ಡೆಯಾಗುವಂತಹ ರೋಗ. ಡಾಕ್ಟರ್ ಹೇಳುತ್ತಾರೆ ಆಪರೇಷನ್ ಮಾಡಲೇಬೇಕು. ನಾನು ಹೇಳಿದೆ ಬಹುಮಾನ್ಯರಾದ ಶೈಖುನ ಉಸ್ತಾದರ ದುವಾ, ಆ ದುವಾದ ಫಲ ಕಾಣುತ್ತದೆ, ಆಪರೇಷನ್ ಮಾಡುವ ಅವಸ್ಥೆ ಬರಲಿಕ್ಕೆ ಇಲ್ಲ ಇನ್ಶಾ ಅಲ್ಲಾ ಎಂದು ಹೇಳಿದ್ದೆವು. ಅದೇ ರೀತಿ ಅಲ್ಮದೀನಕ್ಕೆ ಅವರು ಸಹಕಾರವನ್ನು ಮಾಡಿದರು. ನೀವು ಚಿಂತಿಸಬೇಕು ಸಹೋದರರೇ, ಒಂದು ವಾರ ಬಿಟ್ಟು ಅವರು ಹೇಳುತ್ತಾರೆ, ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಬೇಕಾದ ಅವಸ್ಥೆ ಇಲ್ಲ, ಅವಶ್ಯಕತೆ ಇಲ್ಲ. ಆ ರೀತಿಯಲ್ಲಿ ಅಲ್ಮದೀನಾದಲ್ಲಿ ನಡೆಯುವ ದುವಾ ಮಜ್ಲಿಸಿನಿಂದ ಹಲವಾರು ಫಲಗಳು, ಹಲವಾರು ಪ್ರಯೋಜನಗಳು ಈ ಸಮುದಾಯದಲ್ಲಿರುವ ಹಲವರಿಗೂ ಲಭಿಸಿದೆ, ಲಭಿಸುತ್ತಾ ಇದೆ, ಇನ್ನು ಲಭಿಸಲಿಕ್ಕೂ ಇದೆ. ಅಲ್ಲಾಹು ಅಲ್ಮದೀನಕ್ಕೆ ಸಹಕರಿಸುವ ಎಲ್ಲರಿಗೂ ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ಶೈಖುನ ಉಸ್ತಾದರಿಗೆ ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ಅದೇ ರೀತಿ ಸುನ್ನತ್ ಜಮಾತಿಗಾಗಿ ಎಲ್ಲಾ ಸಂದರ್ಭಗಳಲ್ಲೂ ದುಡಿಯುವ SYS ನ, SSF ನ, SPS ನ ಎಲ್ಲ ಕಾರ್ಯಕರ್ತರಿಗೂ ಅಲ್ಲಾಹು ದೀರ್ಘಾಯುಷ್ಯವನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇನ್ಶಾಅಲ್ಲಾ ಇದೀಗ ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ನಮ್ಮೆಲ್ಲರ ಪ್ರೀತಿಯ ನಾಯಕ ಅಲ್ಮದೀನಾದ ಸಾರಥಿ ಆಶಿಕುರ್ ರಸೂಲ್ ಶೈಖುನ ಅಬ್ಬಾಸ್ ಉಸ್ತಾದ್ ಈ ಸಮಾರಂಭವನ್ನು ಉದ್ದೇಶಿಸಿ